ಗರ್ದಿಗೆ ಮತ್ತೆ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ. ಸರ್ಕಾರ ಬಂದ ಮ್ಯಾಗ ಯಾರ್ಯಾರು ಮಂತ್ರಿ ಆಗ್ತಾರು, ಯಾರ್ಯಾರು ಏನೇನು ಆಗ್ತಾರು, ಯಾವ ಖಾತೆ ತಗೋತಾರು, ಯಾರಿಗೆ ಸಿಗ್ತೈತಿ, ಯಾರಿಗೆ ಸಿಗುವುದಿಲ್ಲ, ಸಿದ್ದರಾಮಯ್ಯನ ಗುಂಪಿಗೆ ಎಷ್ಟ, ಡಿ ಕೆ ಶಿವಕುಮಾರ್ ಗುಂಪಿಗೆ ಎಷ್ಟ, ಹೈಕಮಾಂಡ್ ಗುಂಪಿಗೆ ಎಷ್ಟ ಅಂತ ಭಾಳಷ್ಟು ಮಂದಿ ಲೆಕ್ಕ ಹಾಕೋತ ಕುಂತಿತ್ತು. ಆದರೆ ಭಾಳಷ್ಟು ಜನ ದೇವರಿಗೆ ಹರಕೆ ಹೊತ್ತಿದ್ರು, ತಿರುಪತಿ ತಿಮ್ಮಪ್ಪಗೆ ಹೋಗಿದ್ರು, ಚಾಮುಂಡಿ ದೇವ್ರಿಗೆ ಹೋಗಿದ್ರು. ಆದರೆ ಯಾರಿಗೆ ಯಾವ್ಯಾವ ದೇವರು ವರ ಕೊಟ್ಟಿದ್ದಾವಂತ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ದಿಲ್ಲಿ ಒಳಗೆ ಮೊನ್ನೆ 8 ಮಂದಿ ಸಚಿವರು ನೇಮಕ ಮಾಡಿದ್ರು. ಈಗ ಇವತ್ತು 24 ಮಂದಿನ ಮಂತ್ರಿಮಂಡಲದಾಗ ಒಂದು ಹೆಸರು ಡಿಕ್ಲೇರ್ ಮಾಡಿ ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡತ್ತಾರ. ಆದರೆ ಯಾರ ಯಾರ ಅಭ್ಯರ್ಥಿ ಅಂತ ಅವರವರಿಗೆ ಗೊತ್ತು. ತೊಡೆ ಮಂದಿ ಡಿ ಕೆ ಶಿವಕುಮಾರ್ ಆಶೀರ್ವಾದ ತೊಗೊಂಡ್ರು, ತೊಡೆ ಮಂದಿ ಸಿದ್ದರಾಮಯ್ಯನವ್ರ ಆಶೀರ್ವಾದ ತೊಗೊಂಡ್ರು, ತೊಡೆ ಮಂದಿ ಹೈಕಮಾಂಡ್ ಆಶೀರ್ವಾದ ತೊಗೊಂಡಾರ. ಆದರೆ ಯಾರ್ಯಾರ ಆಶೀರ್ವಾದದಿಂದ ಯಾರು ಮಂತ್ರಿ ಆಗಿದ್ದಾರೆ ಅನ್ನೋದು ಯಾರಿಗೂ ಹೇಳೋದು ಬೇಡ. ಆದರೆ ಒಟ್ಟಾರೆ ರಾಜ್ಯದ ಜನ ಏನು ಅಪೇಕ್ಷೆ ಮಾಡತ್ತೈತಂದ್ರೆ, ಈ ಕ್ಯಾಬಿನೆಟನ್ನು ಪೂರ್ಣ ಪ್ರಮಾಣ ಕ್ಯಾಬಿನೆಟ್ ಮಾಡಿದಿರಲ್ಲ, 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದಿರಲ್ಲ, ಅದನ್ನು ರಾಜ್ಯದ ಜನರಿಗೆ ಮುಟ್ಟಿಸ್ಬೇಕು. ನಿಮ್ಮ ಯಾಕಂದ್ರೆ ಜನ ನೀವು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಹೋಟ್ ಹಾಕೈತಿ. ನೀವು ಬೇಕಾದ್ರೆ ಸಿದ್ದರಾಮಯ್ಯನ ಬಣ ಇರುವತ್ತು, ಡಿ ಕೆ ಶಿವಕುಮಾರ್ ಬಣ ಇರುವತ್ತು, ಹೈಕಮಾಂಡ್ ಬಣ ಇರುವತ್ತು. ಆದರೆ ನಿಮ್ಮ ಮತಕ್ಷೇತ್ರ ಅಥವಾ ರಾಜ್ಯದ ಜನ ಜಿಲ್ಲೆಯ ಜನರಿಗೆ ಅನುಕೂಲ ಆಗುವಂಗೆ ಆ ಗ್ಯಾರಂಟಿಗಳನ್ನ ಪೂರ್ಣ ಲಘುಟನ ಒಂದು ಅದನ್ನು ಆ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕಂತ ಮಂದಿ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.